ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಆರ್ಟ್ ಐಕಾನ್ ಹೋಮ್. ಇವತ್ತು ಪಿಂಕ್ ವೆಲ್ವೆಟ್ ಕೇಕ್ ಹೇಗೆ ಮಾಡೋದು ಅಂತ ನೋಡೋಣ. ಈ ರೆಸಿಪಿ ತುಂಬ ಈಸಿ ಮತ್ತು ಸಿಂಪಲ್ ಕೂಡ, ಟ್ರೈ ಮಾಡಿ ನೋಡಿ. ಕೇಕ್ ಪ್ರಿಪ್ರೇಷನ್ ಬಂದುಬಿಟ್ಟು ನಾವು ಸ್ಟವಲ್ಲಿ ಮಾಡ್ತಿರೋದು. ಇದೊಂದು ದೊಡ್ಡ ಕಡಾಯಿ ತೊಗೊಳ್ಳಿ, ಅದರಲ್ಲಿ ಕಲ್ಲುಪ್ಪು ಹಾಕ್ಕೊಳ್ಳಿ. ಸ್ಟ್ಯಾಂಡ್ ಕಲ್ಲು ಯೂಸ್ ಮಾಡ್ತಿದ್ದೀನಿ, ಕಲ್ಲುಪ್ಪು ಯೂಸ್ ಮಾಡಿ ಅದರ ಮೇಲೆ ಒಂದು ಪ್ಲೇಟ್ ಹಾಕಿ ಕ್ಲೋಸ್ ಮಾಡಿ ಇಟ್ಬಿಡಿ. ಆಮೇಲೆ ಕೇಕ್ ಸ್ಟ್ಯಾಂಡ್ ಇದ್ದರೆ ಸ್ಟ್ಯಾಂಡ್ ಯೂಸ್ ಮಾಡ್ಬೋದು, ಸೊ ಸ್ಟ್ಯಾಂಡ್ ಇಲ್ಲ, ಸೊ ಅದಕ್ಕೋಸ್ಕರ ಪ್ಲೇಟ್ ಯೂಸ್ ಮಾಡ್ತಿದ್ದೀವಿ. ಇವಾಗ ಕೇಕ್ ಬ್ಯಾಟರ್ ಹಾಕುವ ಪಾತ್ರೆಯಲ್ಲಿ ಆಯಿಲ್ ಹಾಕಿ ಅಪ್ಲೈ ಮಾಡ್ಕೊಳ್ಳಿ. ಆಯಿಲ್ ಫುಲ್ ಅಪ್ಲೈ ಮಾಡಿದ ತಕ್ಷಣ ಸ್ವಲ್ಪ ಮೈದಾನ ಡಸ್ಟಿಂಗ್ ಮಾಡಿಬಿಡಿ ಆ ಪಾತ್ರೆಯಲ್ಲಿ. ಏನಕ್ಕಂದರೆ ನಾವು ಈ ಥರ ಮಾಡಿದ್ರೆ ಕೇಕ್ ಲಾಸ್ಟಲ್ಲಿ ಅಂಟದಿರ ನಮಗೆ ಬರುತ್ತೆ, ಅದಕ್ಕೋಸ್ಕರ ಪಾತ್ರೆಗೆ ಅಂಟಬಾರ್ದು, ಚೆನ್ನಾಗಿ ಕ್ಲೀನಾಗಿ ಬರಬೇಕು. ಸೊ ಲೆಫ್ಟ್ ಓವರ್ ಬಂದುಬಿಟ್ಟು ಒಂದು ಪಾತ್ರೆದಲ್ಲಿ ಹಾಕೋಬಿಡಿ. ಕೇಕ್ ಬ್ಯಾಟರ್ ಇವಾಗ ರೆಡಿ ಮಾಡ್ಕೊಳ್ಳೋಣ. ಆ ಕಪ್ಪಲ್ಲಿ 3 ಕಪ್ಸ್ ಮೈದಾ ತಗೊಳ್ಳಿ, 1/2 ಸ್ಪೂನ್ ಬೇಕಿಂಗ್ ಸೋಡಾ ಹಾಕ್ಕೊಳ್ಳಿ, ಮತ್ತು ಬೇಕಿಂಗ್ ಪೌಡರ್ ಬರುತ್ತೆ ಅದು 1 ಟೇಬಲ್ಸ್ಪೂನ್ ಹಾಕ್ಕೊಳ್ಳಿ. ಒಂದು 1/2 ಸ್ಪೂನ್ ಸಾಲ್ಟ್ ಹಾಕ್ಕೊಳ್ಳಿ. ಸೊ 1/2 ಲೆಮನ್ ತಗೊಂಡು ಚೆನ್ನಾಗಿ ಸ್ಕ್ವಿಜ್ ಮಾಡ್ಕೊಳ್ಳಿ. ನನ್ನ ಕಲರ್ಗೆ ಬಂದು ರೋಸ್ ಪಿಂಕ್ ತಗೊಂಡಿದ್ದೀನಿ, ಸೊ ವೆಲ್ವೆಟ್ ಕಲರ್ ಕೂಡ ಬರುತ್ತೆ, ಅದು ಕೂಡ ನೀವು ತಗೋಬೋದು. ಸೊ ಶುಗರ್ ಬಂದುಬಿಟ್ಟು ಪೌಡರ್ ಮಾಡ್ಕೊಂಡಿದ್ದೀವಿ, ಅದು ಬಂದು ಒಂದು 2 ಕಪ್ಸ್ ಹಾಕ್ಕೊಳ್ಳಿ. 2.5 ಕಪ್ ಹಾಕಿ ಪೌಡರ್ನ ಮಿಕ್ಸ್ ಮಾಡ್ಕೊಳ್ಳಿ. ವೆನಿಲಾ ಎಸೆನ್ಸ್ ಒಂದು 1 ಟೇಬಲ್ಸ್ಪೂನ್ ಹಾಕ್ಕೊಳ್ಳಿ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಚೆನ್ನಾಗಿ ವಿಸ್ಕಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ, ಮತ್ತು 1.5 ಕಪ್ ಯೂಸ್ ಮಾಡಿ ಮಿಕ್ಸ್ ಮಾಡ್ತಾ ಇದ್ದೀವಿ. ಸೊ ನಿಮ್ಗೆ ಯಾವ ಥರ ಬ್ಯಾಟರ್ ಬೇಕೋ ಆ ಥರ ನೀವು ಮಿಕ್ಸ್ ಮಾಡ್ಕೋಬೋದು. ಕಡಿಮೆ ಮಾಡಿಕೊಂಡ್ರೆ ಮೈದಾ ನೀವು ಕಡಿಮೆ ಹಾಲು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಸೊ 3 ಕಪ್ ಮೈದಾಗೆ ನೀವು ಇಷ್ಟು ಹಾಲು ಹಾಕಿ ಮಿಕ್ಸ್ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಿಮ್ಮ ಕೈಯಲ್ಲಿ ಕಂಫರ್ಟಬಲ್ ಇದ್ದರೆ ನೀವು ಕೈಯಲ್ಲಿ ಕೂಡ ಮಿಕ್ಸ್ ಮಾಡ್ಕೋಬೋದು. ಕೇಕ್ ಬ್ಯಾಟರ್ ರೆಡಿಯಾಗಿದೆ. ಇವಾಗ ಕೇಕ್ ಬೌಲಲ್ಲಿ ಹಾಕ್ಬಿಟ್ಟು ಪ್ರೀ ಹೀಟ್ ಆಗಿರುತ್ತೆ ಇವಾಗ ಕಡಾಯಿ, 10-15 ಮಿನಿಟ್ಸ್ ಸಿಮ್ಮಲ್ಲೇ ಇಟ್ಟು ಪ್ರೀ ಹೀಟ್ ಮಾಡಿದ್ದೀವಿ. ಸೊ ಇವಾಗ ತಿರ್ಗಾ ಕೇಕ್ ಬ್ಯಾಟರ್ ಬಂದುಬಿಟ್ಟು ಅದರಲ್ಲಿ ಇಟ್ಬಿಟ್ಟು ಕ್ಲೋಸ್ ಮಾಡಿ ಒಂದು 40-45 ಮಿನಿಟ್ಸ್ ಸಿಮ್ಮಲ್ಲೇ ಬಿಟ್ಬಿಡಿ. ಸೂಪರಾಗಿ ರೆಡಿಯಾಗುತ್ತೆ ಕೇಕು. 40-45 ಮಿನಿಟ್ಸ್ ಬಿಟ್ಬಿಡಿ ಕೇಕು, ಪರ್ಫೆಕ್ಟಾಗಿ ರೆಡಿ ಆಗಿಬಿಡುತ್ತೆ. ಇವಾಗ ಬಂದುಬಿಟ್ಟು ಕ್ರೀಮ್ ರೆಡಿ ಮಾಡ್ತಿದ್ದೀವಿ, ಬಟರು ಮತ್ತು ಬೆಣ್ಣೆ ಹಾಕಿ ಫುಲ್ ಬೀಟ್ ಮಾಡ್ತಿದ್ದೀವಿ. ಸೊ ಕ್ರೀಮಿಗೆ ನಾವು ಶುಗರ್ ಪೌಡರ್ ಶುಗರ್ ಹಾಕಬೇಕು, ಮತ್ತು ಫುಲ್ ಪ್ಯಾಕೆಟ್ ಬಟರ್ ಸಿಕ್ಕಿಲ್ಲ, ಕ್ಯೂಬ್ ಸಿಕ್ಕಿತ್ತು. ಸೊ ಕ್ಯೂಬ್ಸ್ನೇ ಹಾಕ್ಬಿಟ್ಟು ಒಂದು 8 ಬಟರ್ ಕ್ಯೂಬ್ಸ್ ಹಾಕಿ ಫುಲ್ ಮಿಕ್ಸ್ ಮಾಡಿರೋದು. ಇದೊಂದು 20-25 ಮಿನಿಟ್ಸ್ ಚೆನ್ನಾಗಿ ಬೀಟ್ ಮಾಡಬೇಕು ಕ್ರೀಮ್ ಬರೋಕ್ಕೆ. ಇವಾಗ ಕೇಕ್ ಚೆನ್ನಾಗಿ ಬಂದಿದೆ. ಸೊ ಸೈಡಲ್ಲಿ ಫುಲ್ ಇದು ಮಾಡಿಬಿಟ್ಟು ಚಾಕುದಲ್ಲಿ ಫುಲ್ ಕ್ಲೀನಾಗಿ ಗ್ರೌಂಡ್ ಮಾಡ್ಕೋಬಿಟ್ಟು ಉಲ್ಟಾ ಮಾಡಿ ಸ್ವಲ್ಪ ಟ್ಯಾಪ್ ಮಾಡಬೇಕು. ಸೊ ಕೇಕ್ ಸೆಂಟರ್ ಪಾರ್ಟಲ್ಲಿ ಕಟ್ ಮಾಡ್ಕೊಳ್ಳಿ ಕ್ರೀಮ್ ಫಿಲ್ ಮಾಡೋಕ್ಕೆ. Thank you.
ಈ ಥರ ಕೇಕ್ ಟ್ರೇ ತಗೊಳ್ಳಿ. ಕ್ರೀಮ್ ಹಾಕೋಕ್ಕೆ ಸ್ವಲ್ಪ ಕಂಫರ್ಟಬಲ್ ಆಗಿರುತ್ತೆ, ಸೊ ಕ್ಲೀನಾಗಿ ನಾವು ಅಪ್ಲೈ ಮಾಡ್ಕೋಬೋದು. ಸೊ ಈ ಕೇಕ್ ಸೆಟ್ ಟ್ರೇ ಮೀಶೋದಲ್ಲಿ ಸಿಗುತ್ತೆ. ಸೊ ಏನೇನು ಬರುತ್ತೆ ಅಂದರೆ, ಕೇಕ್ ಟ್ರೇ ಬರುತ್ತೆ, ಸಿಲಿಕಾನ್ ಬ್ರಷ್ ಬರುತ್ತೆ ಶುಗರ್ ಸಿರಪ್ ಅಪ್ಲೈ ಮಾಡೋಕ್ಕೆ, ಮತ್ತು ಸಿಲಿಕಾನ್ ಸ್ಪೂನ್ ಥರ ಬರುತ್ತೆ ಕ್ರೀಮ್ ಅಪ್ಲೈ ಮಾಡೋಕ್ಕೆ, ಮತ್ತು ಮೆಜರಿಂಗ್ ಕಪ್ಸು, ಕೋನ್ ಡೆಕೋರೇಟ್ ಮಾಡೋಕ್ಕೆ, ಕೇಕ್ ಡೆಕೋರೇಟ್ ಮಾಡೋಕ್ಕೆ ಕೋನ್ಸ್ ಬರುತ್ತೆ. ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೀಶೋ ಆ್ಯಪ್ ಡೌನ್ಲೋಡ್ ಮಾಡ್ಕೊಳ್ಳಿ. ಈ ಕೇಕ್ ಟ್ರೇ ಸೆಟ್ಸ್ ಬಂದುಬಿಟ್ಟು ಕೋಡ್ ಕೊಟ್ಟಿರ್ತೀನಿ, ಅದನ್ನು ಯೂಸ್ ಮಾಡ್ಕೊಳ್ಳಿ. ಮೀಶೋ ಆ್ಯಪಲ್ಲಿ ಸರ್ಚ್ ಬಟನಲ್ಲಿ ಈ ಕೋಡ್ ಯೂಸ್ ಮಾಡಿದ್ರೆ ಕೇಕ್ ಸೆಟ್ ಟ್ರೇ ಬರುತ್ತೆ, ನೀವು ಪರ್ಚೇಸ್ ಮಾಡ್ಕೊಳ್ಳಿ. ಸೊ ನಿಮಗೆ ತುಂಬ ಯೂಸ್ಫುಲ್ ಇರುತ್ತೆ. ಸೊ ಈ ಥರ ಕೋನ್ ಕೊಟ್ಟಿರ್ತಾರೆ ಕ್ರೀಮ್ ಹಾಕೋಕ್ಕೆ, ಕ್ರೀಮ್ ಹಾಕಿ ಅಪ್ಲೈ ಮಾಡೋಕ್ಕೆ. ನಿಮ್ಗೆ ಯಾವ ಥರ ಬೇಕಾದರೂ ನೀವು ಡಿಸೈನ್ ಯೂಸ್ ಮಾಡ್ಕೋಬೋದು. ತುಂಬ ಡಿಫ್ರೆಂಟ್ ವೆರೈಟಿ ನಾಜಲ್ ಕೊಟ್ಟಿರ್ತಾರೆ, ಫ್ಲವರ್ ನಾಜಲ್ ಆ್ಯಂಡ್ ಬೇರೆ ಥರ ಟೈಪ್ ಡೆಕೋರೇಷನ್ ನಾಜಲು ಕೊಟ್ಟಿರ್ತಾರೆ. ನಿಮ್ಮ ಇಷ್ಟ, ನೀವು ಹೇಗೆ ಬೇಕಾದರೂ ಮಾಡ್ಕೋಬೋದು. ಸೊ ಕೇಕ್ ತುಂಬ ಸಾಫ್ಟಾಗಿ ಬಂದಿದೆ, ಕ್ರೀಮು ತುಂಬ ಟೇಸ್ಟಾಗಿದೆ, ನೀವು ಟ್ರೈ ಮಾಡಿ ನೋಡಿ. ನೀವು ಈ ಕೇಕ್ ಟ್ರೈ ಮಾಡಿ ನೋಡಿ, ಟ್ರೈ ಮಾಡಿ ನನ್ನ ಕಮೆಂಟ್ ಸೆಕ್ಷನಲ್ಲಿ ಮೆಸೇಜ್ ಹಾಕಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.